ನೀವು ಜನಿಸಿದ ವಾರ ಯಾವುದು ಎಂಬುದರ ಮೇಲೆ ನಿಮ್ಮ ಭವಿಷ್ಯ ಹೇಗಿರುತ್ತದೆ ಅನ್ನೋದನ್ನು ತಿಳಿಯಬಹುದು. ಯಾವ ದಿನದಲ್ಲಿ ಹುಟ್ಟಿದರೆ ಏನು ಫಲ, ಯಾವ ವಾರದಲ್ಲಿ ಜನಿಸಿದವರು ಅದೃಷ್ಟವಂತರಾಗುತ್ತಾರೆ ಎಂಬುದನ್ನು ತಿಳಿಯೋಣ. ಭಾನುವಾರ, ವಾರದ ಮೊದಲನೇ ದಿನ ಭಾನುವಾರ. ಈ ದಿನದಂದು ಜನಿಸಿದ ಜನರು ಆಶಾವಾದಿಗಳಾಗಿರುತ್ತಾರೆ. ಸಾಮಾನ್ಯವಾಗಿ ಅಂತಹ ವ್ಯಕ್ತಿಯು ಎಲ್ಲದರಲ್ಲೂ ಗೆಲ್ಲುತ್ತಾನೆ. ಅವರು ಜೀವನದಲ್ಲಿ ತಡವಾಗಿ ಅರಳುತ್ತಾರಾದರೂ ಅಪಾರ ಅದೃಷ್ಟವನ್ನು ಹೊಂದಿರುತ್ತಾರೆ. ಈ ದಿನ ಹುಟ್ಟಿದವರು ಕನಿಷ್ಠ ಮಾನವ ಸಂವಹನಗಳನ್ನು ಹೊಂದಲು ಇಷ್ಟಪಡುತ್ತಾರೆ ಮತ್ತು ಸಾಮಾಜಿಕವಾಗಿ ಅಂತರ್ಮುಖಿಗಳಾಗಿರುತ್ತಾರೆ. ಈ ಜನರು ಕಲೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗೌರವವನ್ನು ಪಡೆಯುತ್ತಾರೆ. ಧರ್ಮದಲ್ಲೂ ಅವರಿಗೆ ಆಸಕ್ತಿ ಇರುತ್ತದೆ. ಜೊತೆಗೆ ಅವರು ತಮ್ಮ ಕುಟುಂಬ ಸದಸ್ಯರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ. ಸೋಮವಾರ, ಸೋಮವಾರದಂದು ಜನಿಸಿದ ಜನರು ತುಂಬ ಶ್ರೀಮಂತರಲ್ಲದಿರಬಹುದು, ಆದರೆ ಅವರು ಹಸುವಿನಿಂದ ಬಳಲುತ್ತಿರುವ ಅಪಾಯವನ್ನು ಎಂದಿಗೂ ಎದುರಿಸುವುದಿಲ್ಲ. ಇವರು ಶಾಂತ ಮತ್ತು ಹುಟ್ಟಿನಿಂದ ತುಂಬ ಸಂತೋಷವಾಗಿರುತ್ತಾರೆ. ಈ ದಿನ ಜನಿಸಿದ ಜನರು ಸುಲಭವಾಗಿ ಯಾರಿಂದಲೂ ಪ್ರಭಾವಿತರಾಗುವುದಿಲ್ಲ. ಸಂತೋಷ ಮತ್ತು ದುಃಖ ಎರಡನ್ನೂ ಅನುಗ್ರಹದಿಂದ ನಿಭಾಯಿಸುತ್ತಾರೆ. ಆರಂಭಿಕ ವರ್ಷಗಳಲ್ಲಿ ಅವರು ಶಿಕ್ಷಣವನ್ನು ದ್ವೇಷಿಸುತ್ತಾರೆ, ಆದರೆ ನಂತರದ ಜೀವನದಲ್ಲಿ ಅವರು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗುತ್ತಾರೆ. ಮಂಗಳವಾರ, ಮಂಗಳವಾರದಂದು ಜನಿಸಿದವರು ಕಟ್ಟುನಿಟ್ಟಾದ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ. ಈ ಜನರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರಾಗಿರುತ್ತಾರೆ ಮತ್ತು ಕೆಲವೊಮ್ಮೆ ಅವರ ಸ್ವಭಾವವು ಉಗ್ರವಾಗಿರುತ್ತದೆ. ಇವರು ತಮ್ಮದೇ ಆದ ಪ್ರದೇಶವನ್ನು ಆಯ್ಕೆ ಮಾಡಲು ಬಯಸುತ್ತಾರೆ. ಈ ವ್ಯಕ್ತಿಗಳು ಕೋಪ ಮನೋಧರ್ಮವನ್ನು ಹೊಂದಿರುತ್ತಾರೆ ಮತ್ತು ಈ ಕಾರಣಕ್ಕಾಗಿಯೇ ಅವರು ತಮ್ಮ ಸುತ್ತಲಿನ ಜನರೊಂದಿಗೆ ತೊಂದರೆಗೊಳಗಾಗಿರುವ ಸಂಬಂಧವನ್ನು ಹೊಂದಿರುತ್ತಾರೆ. ಅವರು ತಮ್ಮ ಜೀವನದುದ್ದಕ್ಕೂ ಅಹಂಕಾರವನ್ನು ಹೊಂದಿರುತ್ತಾರೆ. ಬುಧವಾರ, ಬುಧವಾರ ಜನಿಸಿದವರು ಕಲೆಯತ್ತ ಹೆಚ್ಚು ಒಲವು ತೋರುತ್ತಾರೆ. ಅಂತಹ ಜನರು ಮಹಾನ್ ಸಂಗೀತಗಾರರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಪಡೆಯುತ್ತಾರೆ. ಈ ದಿನ ಜನಿಸಿದವರು ಸುಲಭವಾಗಿ ಸಂಪತ್ತನ್ನು ಪಡೆಯುತ್ತಾರೆ. ಜನರು ಸಹ ಸ್ವಭಾವತಃ ತುಂಬ ಅಟಮಾರಿಯಾಗಿರುತ್ತಾರೆ. ದೇವರ ಬಗ್ಗೆ ಅವರಿಗಿರುವ ಭಯಭಕ್ತಿಯ ಸ್ವಭಾವವು ನಕಾರಾತ್ಮಕ ಆಲೋಚನೆಗಳು ಮತ್ತು ಕಾರ್ಯಗಳಿಂದ ಅವರನ್ನು ದೂರವಿರಿಸುತ್ತದೆ. ಇನ್ನೂ ಅವರು ಸಭ್ಯ ವಿನಮ್ರರಾಗಿದ್ದು ಹೆತ್ತವರ ಬಗ್ಗೆ ಹೆಚ್ಚು ಗೌರವ ಇರುತ್ತದೆ. ಅಲ್ಲದೆ ಅವರ ದಾರಿ ಅವರಿಗೆ ತಿಳಿದಿರುವುದರಿಂದ ಅವರನ್ನು ಮರುಳು ಮಾಡುವುದು ಸುಲಭವಲ್ಲ. ಗುರುವಾರ, ಗುರುವಾರ ಜನಿಸಿದ ಜನರು ನ್ಯಾಯವನ್ನು ಪ್ರೀತಿಸುತ್ತಾರೆ. ಅಂತಹ ಜನರು ತುಂಬ ಶ್ರಮಜೀವಿಗಳು. ಅಂತಹ ಜನರು ಸರಳ ಜೀವನವನ್ನು ನಡೆಸುತ್ತಾರೆ. ಇವರಿಗೆ ದುಂದುವೆಚ್ಚ ಮಾಡುವುದರಲ್ಲಿ ನಂಬಿಕೆ ಇಲ್ಲ. ಅದೇ ಸಮಯದಲ್ಲಿ ಅವನು ತನ್ನ ತತ್ವಗಳಿಗೆ ಅಂಟಿಕೊಂಡಿರುತ್ತಾರೆ. ಅಂತಹ ಜನರು ಎಂದಿಗೂ ಕಠಿಣ ಪರಿಶ್ರಮಕ್ಕೆ ಹೆದರುವುದಿಲ್ಲ ಮತ್ತು ಯಶಸ್ವಿಯಾಗಿರುತ್ತಾರೆ. ಈ ದಿನದಂದು ಜನಿಸಿದ ವ್ಯಕ್ತಿಗೆ ಲೌಕಿಕ ಸುಖಗಳ ಬಗ್ಗೆ ಯಾವುದೇ ಮೋಹ ಅಥವಾ ದುರಾಸೆ ಇರುವುದಿಲ್ಲ. ಅದೃಷ್ಟ ಯಾವಾಗಲೂ ಅವರಿಗೆ ಅನುಕೂಲಕರವಾಗಿಯೇ ಇರುತ್ತದೆ. ಶುಕ್ರವಾರ, ಶುಕ್ರವಾರದಂದು ಜನಿಸಿದ ಜನರು ತುಂಬ ಉದಾರ ಮತ್ತು ಕರುಣಾಮಯಿಗಳು. ನೀವು ಸಂತೋಷ ಮತ್ತು ಗೌರವಯುತ ಜೀವನವನ್ನು ನಡೆಸುತ್ತೀರಿ. ನೀವು ನಿರಂತರವಾಗಿ ಕೆಲಸ ಮಾಡಬೇಕು, ಏಕೆಂದರೆ ತಪ್ಪು ರೀತಿಯಲ್ಲಿ ಹಣವನ್ನು ಗಳಿಸಲು ಸಾಧ್ಯವಿಲ್ಲ. ತಮ್ಮ ಮಾತಿನ ಮೂಲಕವೇ ಈ ದಿನ ಹುಟ್ಟಿದ ವ್ಯಕ್ತಿಗಳು ಇತರರ ಮೇಲೆ ಅಗಾಧ ಪ್ರಭಾವವನ್ನು ಬೀರುತ್ತಾರೆ. ಗುರುಗ್ರಹವು ಈ ದಿನ ಹುಟ್ಟಿದವರನ್ನು ಆಳುತ್ತದೆ, ಆದ್ದರಿಂದ ಇದು ಅವರಿಗೆ ತೀವ್ರವಾದ ಸಹಿಷ್ಣುತೆಯನ್ನು ನೀಡುತ್ತದೆ. ಅದರೊಂದಿಗೆ ಅವರು ಕಷ್ಟಕರ ಸಮಯವನ್ನು ಉತ್ತಮ ರೀತಿಯಲ್ಲೇ ಎದುರಿಸಬೇಕಾಗುತ್ತದೆ. ವಿಶ್ವದ ಶ್ರೇಷ್ಠ ವೈದ್ಯ, ಶ್ರೇಷ್ಠ ಸಮಾಜಶಾಸ್ತ್ರಜ್ಞ, ಶಿಕ್ಷಣ ತಜ್ಞ ಮತ್ತು ಕೆಲಸ ಮಾಡುವ ವ್ಯಕ್ತಿಗಳು ಈ ದಿನದಂದು ಜನಿಸಿರುವುದು ವಿಶೇಷ. ಶನಿವಾರ, ಶನಿವಾರ ಹುಟ್ಟಿದವರು ತಮ್ಮ ಹೆಸರನ್ನು ಹೇಳದೆ ಇಹಲೋಕ ತ್ಯಜಿಸುವುದಿಲ್ಲ. ಈ ದಿನ ಹುಟ್ಟಿದವರು ಸುಲಭವಾಗಿ ಜಾಗ ಬಿಡುವುದಿಲ್ಲ. ಸಂಪತ್ತಿನ ವಿಷಯದಲ್ಲಿ ಇವರು ಭಾಗ್ಯಶಾಲಿಗಳು.
ನೀವು ಯಶಸ್ಸು, ಸಂತೋಷ ಮತ್ತು ಮಹತ್ವಾಕಾಂಕ್ಷೆಗಾಗಿ ಕಷ್ಟಪಟ್ಟು ಹೋರಾಡಲು ಸಿದ್ಧರಾಗಿರುತ್ತೀರಿ. ವೈಯಕ್ತಿಕ ಜೀವನದಲ್ಲಿ ಅವರು ಸಂತೋಷ ಮತ್ತು ಕೆಲವೊಮ್ಮೆ ದುಃಖ ಎರಡನ್ನೂ ಅನುಭವಿಸುತ್ತಲೇ ಇರುತ್ತಾರೆ. ನೀವು ಜಗತ್ತನ್ನು ಮುನ್ನಡೆಸುವ ಶಕ್ತಿಯನ್ನು ಹೊಂದಿರುತ್ತೀರಿ. ನೀವು ಯಾವಾಗಲೂ ಪೋಷಕರು ಮತ್ತು ಒಡಹುಟ್ಟಿದವರೊಂದಿಗೆ ಬಿಗಡಾಯಿಸಿದ ಸಂಬಂಧವನ್ನು ಹೊಂದಿರುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.